ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೇ, ಇಂದಿನ ತರಗತಿಯಲ್ಲಿ ಹಸುರು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕುವೆಂಪು ಅವರ ಪರಿಚಯ. ಕವಿ ಕುವೆಂಪು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಕವಿ. ಕವಿ ಶೈಲಿಯಾದ ಒಂದು ಚಿತ್ರ ಇದು. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯವರು. ಜನನ 1904 ಡಿಸೆಂಬರ್ 29. ಇವರು ಬರೆದಿರುವ ಪ್ರಮುಖ ಕೃತಿಗಳು, ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ, ಕೆಲವೊಂದು ಕೃತಿಗಳನ್ನು ಮಾತ್ರ ಹಾಕಿದ್ದೀನಿ. ಇವೆಲ್ಲ ಕೃತಿಗಳೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು. ಕವನ ಸಂಕಲನಗಳು, ಕೊಳಲು, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ಕಥಾ ಸಂಕಲನಗಳು, ನನ್ನ ದೇವರು, ಕಾದಂಬರಿಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಇವೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ನಾನು ಇಲ್ಲೊಂದಿಷ್ಟು ಹಾಕಿದ್ದೀನಿ ಅಷ್ಟೇ. ಮಕ್ಕಳ ಪುಸ್ತಕ, ಅಮಲನ ಕತೆ, ನಾಟಕ, ಜಲಗಾರ, ಆತ್ಮಕಥನ, ನೆನಪಿನ ದೋಣಿಯಲ್ಲಿ, ಇವಲ್ಲದೆ ಮುಂತಾದ ಸುಮಾರು 70 ಕೃತಿಗಳನ್ನು ಬರೆದಿದ್ದಾರೆ. ಒಂದೆರಡಲ್ಲ, 70 ಕೃತಿಗಳನ್ನು ಅಂದರೆ ತುಂಬ ಆಯ್ತು ಅಲ್ವಾ. ಹಾಗಾಗಿ ಶ್ರೀಯುತವರಿಗೆ ಶ್ರೀ ರಾಮಾಯಣ ದರ್ಶನಂ ಇದಂತೂ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು, ಹಾಗಾಗಿ ಎಲ್ಲರಿಗೂ ಗೊತ್ತಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರಕವಿ ಪಂಪ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, 10 ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬಂದಿದ್ದಾವೆ. ಪ್ರಸ್ತುತ ಪದ್ಯ ಭಾಗವನ್ನು ಕುವೆಂಪು ಅವರು ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ, ರಚಿಸಿದ್ದಾರೆ ಇದನ್ನು. ಈ ಆಶಯ ಭಾವವನ್ನು ಚಿಕ್ಕದಾಗಿ ತಿಳಿದುಕೊಳ್ಳೋಣ. ಹಸುರು ಕವನವು ಆಶ್ವೀಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಅಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿ ಕವಿ ಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯ ಅನುಭವ, ಪ್ರಕೃತಿ ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ ಕವಿ ಶೈಲಿ. ನಾನು ಮೊದಲೇ ಚಿತ್ರ ತೋರಿಸ್ತೆ. ಕುವೆಂಪು ಅವರು ಅದ್ರ ಜೊತೆಗೆ ಎಷ್ಟು ಸಂಬಂಧ, ಎಷ್ಟು ಹತ್ತಿರದ ಸಂಬಂಧವನ್ನು ಹೊಂದಿದ್ರು ಪರಿಸರದ ಜೊತೆಗೆ ಅನ್ನೋದನ್ನು ಈ ಒಂದು ಪದ್ಯ ನಮಗೆ ಎತ್ತಿ ತೋರಿಸ್ತಾ ಇದೆ. ಹಾಗಾಗಿ ನೋಡೋಣ. ಇದು ಕುವೆಂಪು ಅವರ ಜನ್ಮಸ್ಥಳ ಸ್ಮಾರಕ ಹಿರೇಕೊಡಿಗೆ, ಒಂದು 10 ಅಲ್ಲಿಂದ ಕೊಪ್ಪ ಹತ್ತತ್ರ. ಇದು ಕುವೆಂಪು ಅವರು ಹುಟ್ಟಿದ ಮನೆ, ಅಂದ್ರೆ ಇದು ಅಮ್ಮನ ಮನೆ, ಕುವೆಂಪು ಅವರ ಅಮ್ಮನ ಮನೆ ಇದು. ಇದು ಕುವೆಂಪು ಅವರ ಅಪ್ಪನ ಮನೆ, ಕುವೆಂಪು ಅವರ ಮನೆ ಇದು. ಕವಿ ಮನೆ ಎಂದೇ ಕರೆಯುವರು ಇದಕ್ಕೆ. ಕುವೆಂಪು ಅವರ ಮನೆ ಕವಿ ಮನೆ ಎಂದು ಕರೆಯುವರು. ಇಂದು ವಸ್ತು ಪ್ರದರ್ಶನ ಸ್ಥಳವಾಗಿ ನಮಗೆ ಕಾಣ್ತಾ ಇದೆ. ಇವತ್ತು ನಾವೆಲ್ಲೇ ಹೋದ್ರು ಅವರು ಬಳಸಿರುವಂತ ಎಲ್ಲ ವಸ್ತುಗಳನ್ನು ಇಲ್ಲಿಟ್ಟಿದ್ದಾರೆ, ನಾವು ನೋಡಬಹುದು. ಇದು ಕುವೆಂಪು ಅವರ ಕವಿ ಸಮಾಧಿ. ಇದು ಅವರು ಸಮಾಧಿ ಮಾಡಿದಿಲ್ಲಿ. ಅವರಿಗೆ ಈ ಸ್ಥಳ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ತುಂಬಾ ಸಾಹಿತ್ಯಗಳನ್ನು ಕುರಿತು ಈ ಸ್ಥಳದಲ್ಲಿ ಅವರು ಬರೀತಾರೆ. ಹಾಗಾಗಿ ತುಂಬಾ ಇಷ್ಟ ಅವರಿಗೆ ಈ ಸ್ಥಳ ಅಂದ್ರೆ ಕವಿ ಸಮಾಧಿ. ಇದು ಇದು ಕಲಾ ಸ್ಮಾರಕ. ಈ ಸ್ಥಳನೂ ಕೂಡ ಅಷ್ಟೇ, ನೋಡಿ ಹೇಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಕಲ್ಲುಗಳೆಲ್ಲ ಯಾವ ರೀತಿ ಇದ್ದಾವೆ, ಹೇಗೆ ಕೆತ್ತಿದ್ದಾರೆ ಅಂತ ಹೇಳ್ಬೋದು. ಇದು ಹೇಮಾಂಗಣ. ಇದು ಹೇಮಾಂಗಣ ಅಂದ್ರೆ ಇದು ಕುವೆಂಪು ಅವರ ಹೆಂಡತಿ ಹೆಸರು. ಕುವೆಂಪು ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಹೆಸರನ್ನು ಅವರು ಇಟ್ಟಿದ್ದಾರೆ, ಇದಕ್ಕೆ ತಮ್ಮ ಹೆಂಡತಿ ಹೆಸರನ್ನು ಇಟ್ಟಿದ್ದಾರೆ. ಇದು ಒಂದು ನಮಗೆ ವಸತಿ ಗ್ರಹವಾಗಿ ಕಾಣುತ್ತದೆ. ಎಲ್ಲರಿಗೂ, ಬಂದವರಿಗೆ ಹೋದವರೆಲ್ಲ ಅಲ್ಲಿ ಉಳಿದುಕೊಳ್ಳಬಹುದು, ಉಳಿದುಕೊಳ್ಳುವಂತ ಒಂದು ವ್ಯವಸ್ಥೆ ಕೂಡ ಇವಾಗ ಇದೆ ಅಲ್ಲಿ. ಅಷ್ಟೇ ಅಲ್ಲದೆ ಇದಕ್ಕೆ ಮಂತ್ರ ಮಾಂಗಲ್ಯ ಸ್ಥಳ ಅಂತ ಕರೀತಾರೆ. ಸರಳವಾಗಿ ಮದುವೆ ಆಗುವಂಥದ್ದು, ಯಾವುದೇ ಪುರೋಹಿತರು ಇಲ್ಲದೆ. ಇದು ಏನದು, ತಮಟೆ, ಮದ್ದುಳ, ಏನೇನೋ ಬಾರಿಸ್ತೀವಲ್ಲ, ಅದೆಲ್ಲ ಯಾವುದೇ ಇಲ್ಲ. ಸಿಂಪಲ್ ಆಗಿ ಮದುವೆ ಆಗುವಂಥ ಒಂದು ಸ್ಥಳ, 100 ಜನ ಸೇರುವಂಥ ಒಂದು ಸ್ಥಳ. ಹಾಗಾಗಿ ಇದಕ್ಕೆ ಹೇಮಾಂಗಣ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಅದ್ಭುತವಾದಂಥ ಒಂದು ಸ್ಥಳ. ಇದು ತೇಜಸ್ವಿ ಅವರ ಸ್ಮಾರಕ ಸ್ಥಳ. ಇದು ಹೇಮಾಂಗಣದಿಂದ ಸ್ವಲ್ಪ ಹಿಂದಕ್ಕೆ ಬರುತ್ತೆ, ಹೇಮಾಂಗಣದ ಹಿಂದಕ್ಕೆ ಬರುತ್ತದೆ. ಇದು ತೇಜಸ್ವಿರವರ ಒಂದು ಸ್ಮಾರಕ ಸ್ಥಳ. ಇದು ಇದು ಟಿ ಎಸ್ ವೆಂಕಣ್ಣಯ್ಯ
ಕುವೆಂಪು ಅವರು ಗುರುಗಳೆಲ್ಲ ಸೇರ್ಕೊಂಡು ಇಲ್ಲಿ ಒಂದು ಚರ್ಚೆ ಮಾಡ್ತಿದ್ರಂತೆ. ಯಾರು ಬಿ ಎಂ ಶ್ರೀಕಂಠಯ್ಯನವರು, ಕುವೆಂಪು ಅವರು ಕಲಿತು ಮಾತನಾಡ್ತಾ ಇದ್ರಂತೆ, ಇಲ್ಲಿ ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರಂತೆ. ಈ ಸ್ಥಳದಲ್ಲಿ ತುಂಬ ಇಷ್ಟ ಅವರಿಗೆ ತಮ್ಮ ಗುರುಗಳೆಲ್ಲ ಸೇರಿಸ್ಕೊಂಡು ಮಾತಾಡೋದು. ಯಾರೇ ಬಂದರೂ ಕೂಡ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡುವಂಥ ಒಂದು ಸ್ಥಳ ಇದು, ಗುರುಗಳೆಲ್ಲ ಕೂತ್ಕೊಂಡು ಮಾತಾಡುವಂಥ ಒಂದು ಸ್ಥಳ. ಇಲ್ಲಿ ಬರ್ತಿದ್ದಂತೆ ಅವ್ರು ಕೂತ್ಕೊಂಡು ಮಾತಾಡ್ತಿದ್ರಂತೆ. ಶಿಲಾ ತಪಸ್ವಿ ಇದು ಕೂಡ, ಇದು ಶಿಲಾ ತಪಸ್ವಿ ಅಂದರೆ ಅಲ್ಲಿ ಆ ಕಡೆಯಿಂದ ಬರುವಾಗ ಅಲ್ಲಿ ಸಿಗತ್ತೆ ಇದು ಬರುವಾಗ. ಇದು ಸಿಬ್ಬಲು ಗುಡ್ಡೆ, ಇದು ಗೊತ್ತಿರ್ಬೋದು. ಈ ಪದ್ಯ ಕುವೆಂಪು ಅವರು ಒಂದು ಹಳೆಯ ಪುಸ್ತಕದಲ್ಲಿ, 8ನೇ ತರಗತಿ ಪುಸ್ತಕದಲ್ಲಿ ಇತ್ತು. ದೇವರು ರುಜು ಮಾಡಿದನು, ದೇವರು ರುಜು ಮಾಡಿದನು, ರಸವಸನಾಗುತ್ತ ಕವಿ ಅದನ್ನು ನೋಡಿದನು. ಆ ಪದ್ಯವನ್ನು ಇಲ್ಲಿ ಕೂತ್ಕೊಂಡು ಅವರು ಬರೆದಿದ್ದಾರೆ. ಏನಂತ, ನದಿ ಹರಿದಿತ್ತು, ಬನ ನಿಂತಿತ್ತು, ನೀಲಿ ಬಾನ ನೀಲಿ, ಬಾನ ನೀಲಿ ನೆಗೆ ಬೀರಿತ್ತು, ಬಾನ ನೀಲಿ ನೆಗೆ ಬೀರಿತ್ತು, ನದಿ ಹರಿದಿತ್ತು, ಬನ ನಿಂತಿತ್ತು ಅಂತ ಕೂತ್ಕೊಂಡು ಇಲ್ಲಿದ್ದ ರಸವಸನಾಗುತ್ತಾ ಕವಿ ಅದನ್ನು ನೋಡಿದನು ಅನ್ನೋದನ್ನು ಆ ಪದ್ಯವನ್ನು ಇಲ್ಲೇ ಬರೀತಾರೆ, ಅವರು ಇಲ್ಲೇ ಕೂತ್ಕೊಂಡು ಬರೀತಾರೆ. ಎಂಥ ಅದ್ಭುತವಾದಂಥ ಒಂದು ನೇಚರು. ಇಲ್ಲಿ ಕುವೆಂಪು ಜೈವಿಕ ಧಾಮ ಇದು, ಇದು ನಿಮಗೆಲ್ಲರಿಗೂ ಗೊತ್ತಿರಾಗುತ್ತದೆ. ಇದು ನವಿಲು ಕಲ್ಲು, ಇಲ್ಲಿ ಸೂರ್ಯ ಸ್ಟಾರ್ಟಿಂಗಲ್ಲಿ ಹುಟ್ಟುವಂಥ ಒಂದು ದೃಶ್ಯ ಇದು ಇಲ್ಲಿ. ಅನಂತರ ಹುಟ್ಟಿದ ಸ್ವಲ್ಪ ಸಮಯದ ನಂತರ ಆಗುವಂಥ ಒಂದು ದೃಶ್ಯ ಇದು. ಇದು ಸೂರ್ಯ ಪೂರ್ತಿ ಹುಟ್ಟಿದ ಮೇಲೆ ಸ್ವಲ್ಪ ಮೇಲಕ್ಕೆ ಬಂದಾಗುವಂಥ ಒಂದು ದೃಶ್ಯ ಇದು. ಇದು ನಿಮ್ಗೆ ಗೊತ್ತಿರ್ಬೋದು, ನವಿಲು ಕಲ್ಲು. ನಾಧನ್ಯ ನಾಧನ್ಯ ನಾಧನ್ಯನೆಂದು ಕವಿಯವರು ಬರೀತಾರೆ, ಇಲ್ಲಿ ಕೂತ್ಕೊಂಡು ಆ ಪದ್ಯವನ್ನು ಬರೀತಾರೆ. ಇದು ತುಂಬ ಅದ್ಭುತವಾದಂಥ ಒಂದು ಪದ್ಯ. ಹಾಗೆ ಈ ಹಸಿರು, ನಾನು ಯಾಕಾಗಿ ಈ ಕುವೆಂಪು ಅವ್ರ ಬಗ್ಗೆ ಚಿಕ್ಕದಾಗಿ ಇದನ್ನೆಲ್ಲ ತೋರಿಸ್ತೆ ಅಂದರೆ, ಮಕ್ಕಳಿಗೆ ತಕ್ಷಣದಲ್ಲಿ ಹಸಿರು ಪದ್ಯ ಮಾಡಿದ ತಕ್ಷಣ, ಮಲೆನಾಡಿನ ಬಗ್ಗೆ, ತೋಟ ಗದ್ದೆಗಳ ಬಗ್ಗೆ ಮಾಡಿದ ತಕ್ಷಣ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಇದನ್ನೆಲ್ಲ ಇಟ್ಟುಕೊಂಡು ಕುವೆಂಪು ಅವರು ಬರೆದಿದ್ರು ಅಂತ ನಾವು ಮಕ್ಕಳಿಗೆ ಹೇಳಿದಾಗ, ಈ ದೃಶ್ಯಗಳನ್ನೆಲ್ಲ ಮಕ್ಕಳಿಗೆ ನಾವು ತೋರಿಸಿದಾಗ, ಮಕ್ಕಳ ಮನಸ್ಸಿನಲ್ಲಿ ಕೂಡ ಓಹೋ ಈ ರೀತಿ ಇದೆಯಾ ಆ ಒಂದು ದೃಶ್ಯ. ಎಷ್ಟೋ ಜನ ನೋಡಿರೋದಿಲ್ಲ, ಹುಬ್ಬಳ್ಳಿನ ಎಷ್ಟೋ ಜನ ನೋಡಲಿಲ್ಲ, ಮಲೆನಾಡುಗಳನ್ನು ಎಷ್ಟೋ ಜನ ನೋಡಿರೋದಿಲ್ಲ. ಹಾಗೆ ಕೆಲವೊಂದು ದೃಶ್ಯಗಳು ಅಲ್ಲಿ ನೋಡೇ ಇರಲಿಲ್ಲ. ಈಗ ಹೇಮಾಂಗಣ ಇರ್ಬೋದು, ಕವಿ ಮನೆ ನೋಡಿರ್ಬೋದು ಕೆಲವೊಂದ್ಸಲ, ಅವರ ಸ್ಮಾರಕ ಸ್ಥಳಗಳು, ಅವರು ಗುರುಗಳ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿರುವಂತಹ ಸ್ಥಳಗಳು, ಇದನ್ನೆಲ್ಲ ಕೆಲವೊಂದ್ಸಲ ನಾವು ನೋಡಿರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ಮಕ್ಕಳಿಗೆ ಒಂದ್ಸಲ ಆ ಚಿತ್ರ ಕ್ಷಣಾರ್ಥದಲ್ಲಿ ಮಕ್ಕಳಿಗೆ ನಾವು ತೋರಿಸಿದಾಗ, ಇದನ್ನೆಲ್ಲವನ್ನು ಅವರು ಇಮೇಜ್ ಮಾಡಿಕೊಂಡ್ರೆ ಈ ಪದ್ಯ ಬಹುಬೇಗನೆ ಮಕ್ಕಳಿಗೆ ಅರ್ಥ ಆಗುತ್ತದೆ. ಆ ಒಂದು ಕಾರಣಕ್ಕೋಸ್ಕರ ನಾ ಇದೆಲ್ಲ ಚಿತ್ರವನ್ನು ಹಾಕಿದ್ದೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹಸಿರು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.